ವೆಲ್ಕಮ್ ಬ್ಯಾಕ್ ಉಳಿದ ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಕೇಂದ್ರ ಬಜೆಟ್ ಮಂಡನೆಗೆ ದಿನಗಣನೆ ಆರಂಭವಾಗಿದೆ ಬಜೆಟ್ ಸಿದ್ಧತಾ ಕಾರ್ಯ ಅಂತಿಮ ಹಂತವನ್ನು ತಲುಪಿದ್ದು ಸಾಂಪ್ರದಾಯಿಕ ಹಲ್ವಾ ಸಮಾರಂಭ ನಿನ್ನೆ ನಡೆಯಿತು ದೆಹಲಿಯ ನಾರ್ತ್ ಬ್ಲಾಕ್ ನಲ್ಲಿರುವಂತ ಹಣಕಾಸು ಸಚಿವಾಲಯದ ಮುಖ್ಯ ಕಚೇರಿಯಲ್ಲಿ ಅಂತಿಮ ಹಂತದ ಬಜೆಟ್ ಸಿದ್ಧಪಡಿಸುವ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಾಯಿತು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಸಿಬ್ಬಂದಿಗೆ ಹಲ್ವಾವನ್ನು ಹಂಚಿದರು प्रधानी मोदी इंदु परीक्षा पे चर्चा कार्यक्रम भागियागलिदारे नवदेहलिया टाल कठोरा क्रीडांगणदल्लि कार्यक्रम नडेयलिद्दु प्रधानी मोदी मक्कळोंदिगे संवादवन्नु नडेसलिद्दारे मुगिन मूलक हाकुवंत विश्वद मोदल कोविड लसिके इनकोवाक् भारत बयोटेक् बिडुगडे माडिदे भारतदल्ले तयारिसलागिरुवंत ई लसिकेयन्नु नवदेहलियल्लि केंद्र आरोग्य सचिव डाक्टर मनसुख मांडवीय बिडुगडे माडिदरु लसिके प्रति डोस के 325 रूपायिगे सरकारी आस्पत्रेगळल्लि लभ्यविद्दु खासगी आस्पत्रेगळल्लि इदर दर 800 रूपायि आगिरलिदे ನಮಿಬಿಯಾ ಅರಣ್ಯದಿಂದ ಭಾರತಕ್ಕೆ ತಂದಿದ್ದಂತ ಚೀತಾಗಳ ಹೆಣ್ಣು ಚೀತಾ ಒಂದು ಕಿಡ್ನಿ ಸಮಸ್ಯೆಯಿಂದ ಬಳಲ್ತಾ ಇದೆ ಭಾರತಕ್ಕೆ ಕರೆತಂದ 8 ಚೀತಾಗಳ ಪೈಕಿ ಕಿಡ್ನಿ ಸಮಸ್ಯೆಗೆ ತುತ್ತಾಗಿದೆ ಹೆಣ್ಣು ಚೀತಾ ತಜ್ಞ ವೈದ್ಯರ ತಂಡದಿಂದ ಚೀತಾ ಆರೋಗ್ಯ ತಪಾಸಣೆ ಮಾಡಲಾಗ್ತಾ ಇದೆ ಈ ಒಂದು ಚೀತಾ ಬಿಟ್ಟು ಉಳಿದ 7 ಚೀತಾಗಳು ಚೆನ್ನಾಗಿವೆ ಅಂತ ವೈದ್ಯರು ತಿಳಿಸಿದ್ದಾರೆ जम्मू काश्मीर उत्तराखंड हिमाचल प्रदेश हिम मळे हेच्चाग्ता इदे चळी कारणक्के रस्तेगळ मेले हिमद राशि हरिदिदे हीगागि प्रवासिगरिगे निर्बंधवन्न हेरलागिदे स्थळीयरु कूड संचार माडलागदष्टु चळि हागू हिम काड्ता इदे ತೆಲಂಗಾಣ ಸಿಎಂ ಹಾಗೂ ರಾಜ್ಯಪಾಲರ ನಡುವಿನ ಸಂಘರ್ಷ ದಿನೇ ದಿನೇ ಹೆಚ್ಚಾಗ್ತಾ ಇದೆ ರಾಜ್ಯಪಾಲರ ಗಣರಾಜ್ಯೋತ್ಸವಕ್ಕೆ ಗೈರಾಗಿದ್ದಂತ ಕೆಸಿಆರ್ ಪ್ರತ್ಯೇಕ ಧ್ವಜಾರೋಹಣವನ್ನು ಮಾಡಿದರು ಈ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ವರದಿ ನೀಡಿದ್ದಾರೆ ತಮಿಳ್ ಸಾಯಿ ರಾಜ್ಯಪಾಲರ ನಿರ್ಧಾರಕ್ಕೆ ಸಿಎಂ ಕೆಸಿಆರ್ ಬಹಿರಂಗವಾಗಿ ದನಿ ಎತ್ತಿದ್ದಾರೆ ಗುಜರಾತ್ನ ಸೂರತ್ನಲ್ಲಿ ಕಾರ್ ಶೋರೂಮ್ಗೆ ಬೆಂಕಿ ತಗುಲಿದೆ ಪರಿಣಾಮ ದುಬಾರಿ ಕಾರುಗಳು ಸುಟ್ಟು ಭಸ್ಮವಾಗಿದೆ ಬೆಂಕಿ ನಂದಿಸಲಿಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸ ಪಡಬೇಕಾಯಿತು ನಂದಮೂರಿ ಬಾಲಕೃಷ್ಣ ವಿರುದ್ಧ ಅಕಿನೇನಿ ಕುಟುಂಬ ತಿರುಗಿ ಬಿದ್ದಿದೆ ಹೈದರಾಬಾದ್ನಲ್ಲಿ ಬಾಲಕೃಷ್ಣ ಅಭಿನಯದ ವೀರಸಿಂಹ ರೆಡ್ಡಿ ಚಿತ್ರದ ಸಕ್ಸೆಸ್ ಮೀಟ್ ಮಾಡಲಾಯಿತು ಇವೆಂಟ್ನಲ್ಲಿ ಬಾಲಯ್ಯ ತಮ್ಮ ಭಾಷಣದಲ್ಲಿ ಲೆಜೆಂಡರಿ ಎಸ್ವಿ ರಂಗರಾವ್ ಮತ್ತು ಅಕಿನೇನಿ ನಾಗೇಶ್ವರ ರಾವ್ ಅವರ ಬಗ್ಗೆ ಕೆಲವು ಕಮೆಂಟ್ಗಳನ್ನು ಮಾಡಿದರು ತಮ್ಮ ಭಾಷಣದಲ್ಲಿ ಅಕಿನೇನಿ ತೊಕ್ಕಿನೇನಿ ಅಂತ ಕಮೆಂಟ್ ಅನ್ನು ಮಾಡಿದರು ಇದು ಅಕಿನೇನಿ ಅಭಿಮಾನಿಗಳನ್ನು ಕೆರಳಿಸಿದೆ ಅಲ್ಲದೆ ಅಕಿನೇನಿ ಕುಟುಂಬಕ್ಕೂ ಕೂಡ ಬಾಲಯ್ಯ ಮಾತು ಬೇಸರ ಮೂಡಿಸಿದೆ ಭುವನೇಶ್ವರದ ರೂರ್ಕೆಲಾದಲ್ಲಿ ನಡೆದಂತ ಹಾಕಿ ವಿಶ್ವಕಪ್ನ 34ನೇ ಪಂದ್ಯದಲ್ಲಿ ಭಾರತ ತಂಡ ಜಪಾನ್ ವಿರುದ್ಧ 8-0 ಗೋಲುಗಳ ಅಂತರದಿಂದ ಜಯಭೇರಿಯನ್ನು ಬಾರಿಸಿದೆ ಪಂದ್ಯ ಗೆದ್ದಿರುವಂತ ಭಾರತ ತಂಡವು ಟಾಪ್ 10 ರಲ್ಲಿ ಕಾಣಿಸಿಕೊಳ್ಳುವ ಮೂಲಕ ವಿಶ್ವಕಪ್ ಅಭಿಯಾನ ಅಂತ್ಯಗೊಳಿಸಿದೆ
ಭಾರತ ಹಾಗೂ ನ್ಯೂಜಿಲೆಂಡ್ ನಡುವೆ ಇಂದಿನಿಂದ ಟಿ20 ಸರಣಿ ಆರಂಭಗೊಳ್ಳತಾ ಇದೆ. ಮೊದಲ ಪಂದ್ಯ ರಾಂಚಿಯಲ್ಲಿ ನಡೆಯಲಿದೆ. ಏಕದಿನ ಸರಣಿಯನ್ನ ಕ್ಲೀನ್ ಸ್ವೀಪ್ ಮಾಡಿರುವಂತ ಭಾರತ ಟಿ20 ಸರಣಿಯನ್ನ ಕೂಡ ಗೆಲ್ಲುವಂತ ಉತ್ಸಾಹದಲ್ಲಿದೆ. ಸಂಜೆ 7:30 ಕ್ಕೆ ಪಂದ್ಯ ಆರಂಭವಾಗುತ್ತೆ. ಇತ್ತೀಚೆಗೆ ವಿವಾಹವಾದಂತ ಕೆಎಲ್ ರಾಹುಲ್ ಅತಿಯಾ ಶೆಟ್ಟಿಗೆ ಭರ್ಜರಿ ಗಿಫ್ಟ್ ಸಿಕ್ಕಿವೆ ಎಂಬ ಸುದ್ದಿ ಬಹಳ ಓಡಾಡಿತ್ತು. ಸೋಶಿಯಲ್ ಮೀಡಿಯಾದಲ್ಲೂ ಕೂಡ ಭಾರಿ ಸದ್ದು ಮಾಡಿತ್ತು. ರಾಯಲ್ ಮಾವ ಸುನಿಲ್ ಶೆಟ್ಟಿಯಿಂದ 50 ಕೋಟಿ ಮೌಲ್ಯದ ಅಪಾರ್ಟ್ಮೆಂಟ್, ಸಲ್ಮಾನ್ ಖಾನ್ ರಿಂದ ಕಾರು, ಕೊಹ್ಲಿಯಿಂದ ಕಾರು, ಅನಿಲ್ ಕಪೂರ್ ರಿಂದ ವಜ್ರದ ಬ್ರೇಸ್ಲೆಟ್, ಹೀಗೆ ಭಾರಿ ಗಿಫ್ಟ್ ಅಂತ ಓಡಾಡ್ತಾ ಇತ್ತು ಸುದ್ದಿ. ಆದರೆ ಈ ಎಲ್ಲದಕ್ಕೂ ಕೂಡ ರಾಹುಲ್ ಕುಟುಂಬ ತೆರೆ ಎಳೆದಿದೆ. ಯಾವುದೇ ದುಬಾರಿ ಗಿಫ್ಟ್ಗಳು ನಮ್ಮ ಮದುವೆಯಲ್ಲಿ ಬಂದಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಾ ಇರುವಂತಹ ಸುದ್ದಿಗಳೆಲ್ಲವೂ ಕೂಡ ರೂಮರ್ ಅಂತ ರಾಹುಲ್ ಕುಟುಂಬ ಸ್ಪಷ್ಟಪಡಿಸಿದೆ.